ಗ್ಯಾರಂಟಿ ಸ್ಕೀಮ್ಗಳು ಸರ್, ಅದೇನಾದ್ರೂ ಅನುಕೂಲ ಆಗಿದೆಯಾ ಸರ್? ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳನ್ನ ಫುಲ್ಫಿಲ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ನನಗಿಲ್ಲ. ಅದನ್ನ ಅವರೇ ಕೊಟ್ಟಿದ್ದಾರೆ, ಅವರೇ ಜಾರಿ ಮಾಡಬೇಕು, ಅದರ ಪರಿಣಾಮ ಅವರೇ ಇಂಪ್ಲಿಮೆಂಟ್ ಮಾಡಕ ಆಗುತ್ತಾ ಅನ್ನಂತ ಅವರೇ ಅದರ ಪರಿಣಾಮನ ನೋಡಬೇಕು. ಅವರು ಎದುರಿಸ್ತಾರೆ, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಮುಂದೆ. ಸರ್, ಈ ಸರ್ಕಾರದ ಭವಿಷ್ಯದ ಬಗ್ಗೆ ಏನು ಹೇಳ್ತೀರಿ ಸರ್? ತಾಲೂಕಲ್ಲಿ ಆಯ್ಕೆ ಆಗಿದ್ದಾರೆ ಜನಪಟ್ನ, ನೀವು ಕೂಡ ಜನಪ್ರತಿನಿಧಿ ಇದ್ದರೆ ಏನು ನಿರೀಕ್ಷೆ ಮಾಡ್ತೀರಿ ಮುಂದಿನ 5 ವರ್ಷಗಳಲ್ಲಿ? ಕುಮಾರಸ್ವಾಮಿ ಹತ್ರ ಏನು ನಿರೀಕ್ಷೆ ಮಾಡೋಕಾಗಲ್ಲ ರೀ ಅವರಿಗೆ. ನೀವು ಹೋದ ಸಾರಿನೇ ಬರಲಿಲ್ಲ, ಅಧಿಕಾರ ಇದ್ದಾಗೆ ಬರಲಿಲ್ಲ, ಈ ಸಾರಿನೂ ಬರಲ್ಲ. ಕುಮಾರಸ್ವಾಮಿಯಿಂದ ಈ ತಾಲೂಕು ಏನು ನಿರೀಕ್ಷೆ ಮಾಡೋಕಾಗಲ್ಲ. ನಾನು ಹೇಳಿದ್ನಲ್ಲ, ಬಹುಸಂಖ್ಯಾತ ಒಕ್ಕಲಿಗರು ಅವರೇ ನಮ್ಮ ಸಮಾಜದ ಮುಖಂಡರು, ಅವ್ರು ಏನಾದ್ರು ಅವಕಾಶ ಸಿಕ್ಕಿದ್ರೆ ಸಿಗಲಿ ಅಂತ ಒಂದೇ ಕಾರಣಕ್ಕೆ ಅವ್ರು ಓಟ್ ಹಾಕಿದ್ದಾರೆ. ಬಿಟ್ಟರೆ ನಾನೆಲ್ಲ ಬೂತ್ವಾರು ಸಮೀಕ್ಷೆ ಮಾಡಿದ್ದೀನಿ, ಒಕ್ಕಲಿಗ ಮತದಾರರು ಕೊನೆ ಅವಕಾಶ ಅಂತೇಳಿ ದೇವೇಗೌಡರ ಮಾತಿಗೆ ಅವರು ಗೌರವ ಕೊಟ್ಟು ಈ ಸಾರಿ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಕಾಂಗ್ರೆಸ್ನ ಸ್ಕೀಮ್ಗಳ ಬಗ್ಗೆ ಅವರಲ್ಲೇ ಗೊಂದಲ ಇದೆ, ನೋಡೋಣ. ಈಗಲೇ ನಾನು ಏನು ಹೇಳಿ ಪಾಪ ಜನಗಳು ದಕ್ಕಾದ್ರೆ ದಕ್ಕಿಗೆ ಬಹುಮತ ಬಂದಿದೆ ಈ ಕಾಂಗ್ರೆಸ್ ಈಗ ಸರ್ಕಾರ ರಚನೆ, ಆ ಸರ್ಕಾರದ ಭವಿಷ್ಯದ ಬಗ್ಗೆ ತಾವು ಹೇಳುವಂತ? ನಾನೇನು ಹೇಳಲ್ಲಪ್ಪ, ಸರ್ಕಾರ ಚೆನ್ನಾಗಿ ನಡೆಸಲಿ. ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು ಈ ರಾಜ್ಯದ ಜನಗಳ ಆಶೋತ್ತರಗಳನ್ನ ಈಡೇರಿಸಲಿ, ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆನ ಈಡೇರಿಸಲಿ, ಚೆನ್ನಾಗಿ ನಡೆಸಲಿ. ನಾವೀಗೇನು ಮಾಡೋಕ್ಕಾಗಲ್ಲ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ, ತಪ್ಪೇನು? ಅವರ ಪಕ್ಷದ ವಿಚಾರ ಪೈಪೋಟಿ ನಡೀತದೆ, ಅವ್ರು ಸರಿ ಮಾಡ್ಕೋತಾರೆ, ಅದೇನು ದೊಡ್ಡ ವಿಚಾರ ಅಲ್ಲ. ಆ ಥರ ನಾನು ಈ ಪರ ಆ ಪರ ನಮ್ಗೆ ನಾವು ಅವ್ರಿಗೆ ವಿರೋಧಿಗಳು ರೀ, ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಅವ್ರು ಕಾಂಗ್ರೆಸ್ ಪಕ್ಷ, ನಾನು BJP, ಅವ್ರ ವಿಚಾರ ಅದು. ನಾನು ಹೇಳಲ್ಲಪ್ಪ, ನಾನು ಕಾಂಟ್ರವರ್ಸಿ ಮಾಡಬೇಡಿ, ನಾನು ಯಾಕೆ ಹೇಳಿ ಅಂತ. ನಾನೇನು ಆ ಥರ ಯಾವುದು ಆಲೋಚನೆ ಇಲ್ಲ, ಏನೂ ಇಲ್ಲ ರೀ. ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು 5 ವರ್ಷ ಅವರ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಎತ್ತಿಡಿದು ಜನಗಳಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ನಾವು ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ.